ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪಾಲಿಕೆ ಕಾಂಗ್ರೆಸ್ ಆಗ್ರಹಿಸಿದ್ರು। ಈ ಸಂಬಂಧ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿಯಲ್ಲಿ ಐಜಿ ತ್ಯಾಗರಾಜನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ರು। ಈ ವೇಳೆ ಪಾಲಿಕೆ ವಿಪಕ್ಷ ನಾಯಕ ರೇಖಾ ರಂಗನಾಥ್, ಪಾಲಿಕೆ ಸದಸ್ಯರಾದ ಹೆಚ್ಸಿ ಯೋಗೇಶ್, ಯಮುನಾ ರಂಗೇಗೌಡ ಸೇರಿದಂತೆ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು। ಶಿವಮೊಗ್ಗ ನಗರದ ಇಡೀ ಜನತೆ 75ನೇ ಸ್ವಾತಂತ್ರ್ಯೋತ್ಸವದ ಒಂದು ಅಮೃತ ಮಹೋತ್ಸವದ ಆಚರಣೆಯ ಒಂದು ಸುಸಂದರ್ಭದಲ್ಲಿ ಇದ್ದಂತಹ ಒಂದು ಏನು ಡಿಪ್ರೆಷನ್ ನಡೀತಾ ಇತ್ತು ಹಾಗಾಗಿ ಶಿವಮೊಗ್ಗದ ಸಿಟಿ ಸೆಂಟ್ರಲ್ ಬಾಲ್ನಲ್ಲಿ ಅವತ್ತು ಅಂದಿನ ಆಗಸ್ಟ್ 13ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಆಗಬೇಕಾದಂತಹ ಕಾರ್ಯಕ್ರಮದ ಒಂದು ಪೂರ್ವ ಸಿದ್ಧತೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನ ಒಂದು ಪ್ರಿಪೇರ್ ಮಾಡುವಂತ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರ ಒಂದು ಭಾವಚಿತ್ರಗಳನ್ನು ಜೋಡಣೆ ಮಾಡುವಲ್ಲಿ ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಆಗಸ್ಟ್ 13ನೇ ತಾರೀಕು ಸಂಜೆಯಲ್ಲಿ ಸಿಟಿ ಸೆಂಟ್ರಲ್ ಮಾಲ್ ನಲ್ಲಿ ಈ ಒಂದು ಘಟನೆ ನಡೆದಿದೆ। ಆ ಘಟನೆ ಹಾಗೂ ಆಗಸ್ಟ್ 15ನೇ ತಾರೀಕು ಏನು ಅಹಮದ್ ಸರ್ಕಲ್ ನಲ್ಲಿ ನಡೆದಂತಹ ಒಂದು ಘಟನೆಗೆ ಏನ್ ಮೂಲಭೂತವಾದ ಕಾರಣ ಏನು ಫ್ಲೆಕ್ಸ್ ವಿಚಾರವಾಗಿ ಏನು ಈ ಗಲಭೆ ಕಾರಣ ಆಯ್ತು ಈ ಗಲಭೆಯೇ ನಿಜವಾದ ಮೂಲ ಕಾರಣ ಯಾರು ಅನ್ನೋದನ್ನ ನಮ್ಮ ಎಸ್ಪಿ ಅವರಿಗೆ ಇವತ್ತು ಮನವಿ ಮಾಡಿದೀವಿ। ಈಗ ಮೂಲ ಕಾರಣ ಯಾರು ಇದಕ್ಕೆ ತಕ್ಕ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರ್ಕೊಂಡು ಈಗ ಒಂದು ಮನವಿಯನ್ನು ಮಾಡಿದೀವಿ। ಶಿವಮೊಗ್ಗ ಒಂದು ಶಾಂತ ರೀತಿಯಲ್ಲಿ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ಇದ್ದಂತ ಈ ಸಂದರ್ಭದಲ್ಲಿ ಈ ಒಂದು ಅಶಾಂತಿಯನ್ನು ಕದಡುವಂತ ಒಂದು ಕೆಲಸ ಆಗಿದೆ। ಇದು ಆಗಿರೋದು ನಮ್ಮ ಮಹಾನಗರಪಾಲಿಕೆಯ ಒಂದು ಫ್ಲೆಕ್ಸ್ ವಿಚಾರವಾಗಿ ಅಂತ ಈಗಾಗಲೇ ನಾವೆಲ್ಲ ಪತ್ರಿಕಾ ಮಾಧ್ಯಮ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ ದಿನನಿತ್ಯ। ಅವರು ಒಂದು ಮಾಡುವಂತ ಕೆಲಸದಲ್ಲಿ ಒಂದು ನಿಷ್ಠೆಯಿಂದ ಒಂದು ಗಮನ ವಹಿಸಿ ಮಾಡಿದಿದ್ರೆ ಈ ರೀತಿಯಾದ ಒಂದು ಘಟನೆ ನಡೀತಾ ಇರಲಿಲ್ಲ। ಶಿವಮೊಗ್ಗ ನಗರದಲ್ಲಿ ಈಗ ಹಾಗೆ ಈಗೇನು ಪ್ರತಿದಿನ ಈ ಒಂದು ಘಟನೆ ದಿನಕ್ಕೊಂದು ರೀತಿಯ ಬದಲಾವಣೆಯನ್ನು ಪಡ್ಕೊಳ್ತಾ ಇದೆ।